ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಎಂದ್ರಂತೆ ಎಲ್ಲ ಪತ್ರಿಕೆಗಳು ನನ್ನ ಜೊತೆಗಿವೆ ಯಾವ ಪತ್ರಿಕೆಯಲ್ಲಿ ಯಾವ ಸುದ್ದಿ ಬಂದಿದೆ ಯಾವ ಸುದ್ದಿಗೆ ಮಹತ್ವ ನೀಡಲಾಗಿದೆ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಸುದ್ದಿಯ ಹಿಂದಿನ ಸುದ್ದಿ ಯಾವುದು ಅನ್ನೋದು ಮಾತನಾಡುವುದೇ ಮೀಡಿಯಾ ವಾಚ್ ವಿಶೇಷ ಪ್ರಾಯಶಃ ಇಂಥ ಇನ್ನೊಂದು ಕಾರ್ಯಕ್ರಮ ಕನ್ನಡದಲ್ಲಿ ಇಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿರೋದು ನನಗೆ ಹೆಮ್ಮೆ ತರುವಂಥದ್ದು ಏನಿದೆ ಇವತ್ತು ನಾನು ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡಲ್ಲ ಕಳೆದ ವಾರದ ಒಂದು ಮಹತ್ವದ ಸುದ್ದಿ ಅದು ಅದು ಭಾಳಷ್ಟು ಮಾಧ್ಯಮಗಳು ಅದರ ಬಗ್ಗೆ ಲಕ್ಷ್ಯ ನೀಡೇ ಇಲ್ಲ ಕಾಂಗ್ರೆಸ್ ದೃಷ್ಟಿಯಿಂದ ಮಾತ್ರ ಮಹತ್ವದ ಸುದ್ದಿ ಅದಲ್ಲ ಇಡೀ ದೇಶದ ರಾಜಕಾರಣದ ದೃಷ್ಟಿಯಿಂದ ಮಹತ್ವದ್ದು ಹಾಗಿದ್ರೆ ಆ ಸುದ್ದಿ ಯಾವುದು ಆ ಸುದ್ದಿಗೆ ಯಾಕೆ ಅಷ್ಟು ಮಹತ್ವ ಅದು ದೇಶದ ರಾಜಕೀಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಹಲವು ಪ್ರಶ್ನೆಗಳು ನಿಜ ಕಳೆದ ವಾರ ಕಾಂಗ್ರೆಸ್ನ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಹಾಗೆ ರಾಹುಲ್ ಗಾಂಧಿಯವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಇದು ಹಲವು ದೃಷ್ಟಿಯಿಂದ ಭಾಳ ಮಹತ್ವದ ಹೇಳಿಕೆಯಾಗಿತ್ತು ಇಬ್ಬರು ನಾಯಕರು ತಾಯಿ ಮತ್ತು ಮಗ ದೇಶದ ಯು ಸಿ ಮಾಜಿ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಅವರನ್ನು ನೆನಪು ಮಾಡಿಕೊಂಡಿದ್ದರು ಕಾಂಗ್ರೆಸ್ ಪಕ್ಷ ನರಸಿಂಹರಾವ್ ಅವರನ್ನ ಕಸದ ಬುಟ್ಟಿಗೆ ಹಾಕಿತ್ತು ಕಾಂಗ್ರೆಸ್ ಪಕ್ಷ ನರಸಿಂಹರಾವ್ ಅವರ ಜೊತೆಗೆ ಇರುವವರ ರಾಜಕೀಯ ಭವಿಷ್ಯವನ್ನು ಸಿಸ್ಟಮೆಟಿಕ್ಕಾಗಿ ಮುಗಿಸಿತ್ತು ಇದ್ದಕ್ಕಿದ್ದ ಹಾಗೆ ಈ ಇಬ್ಬರು ನಾಯಕರು ಯಾಕೆ ಪಿ ವಿ ನರಸಿಂಹರಾವ್ ಅವರನ್ನ ನೆನಪು ಮಾಡಿಕೊಂಡರು ಅಂಥ ಒತ್ತಡ ಅವ್ರ ಮೇಲೆ ಇತ್ತ ಅಥವಾ ಇಡೀ ಕಾಂಗ್ರೆಸ್ ನೀತಿಯಲ್ಲಿ ಮೂಲಭೂತವಾದ ಬದಲಾವಣೆ ಆಗಿದೆಯಾ ಈ ಎರಡೂ ಹೇಳಿಕೆಗಳೇನಿವೆ ಸೋನಿಯಾ ಗಾಂಧಿಯವರ ಹೇಳಿಕೆ ಮತ್ತು ರಾಹುಲ್ ಗಾಂಧಿಯವರ ಹೇಳಿಕೆ ಈ ಎರಡು ಹೇಳಿಕೆಯಲ್ಲಿ ಸಾಮಾನ್ಯವಾದದ್ದು ಅಂದರೆ ಪಿ ವಿ ನರಸಿಂಹರಾವರ ಜನ್ಮ ಶತಮಾನೋತ್ಸವದ ಆಚರಣೆಯನ್ನು ಕಾಂಗ್ರೆಸ್ ಮಾಡುತ್ತೇನೆ ಇದು ಶಾಕಿಂಗ್ ನ್ಯೂಸ್ ಇದು ಬ್ರೇಕಿಂಗ್ ನ್ಯೂಸ್ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆದರೆ ಬಹುತೇಕ ಮಾಧ್ಯಮಗಳು ಇವಾಗ ಲಕ್ಷ್ಯ ಕೊಟ್ಟೇ ಇಲ್ಲ ಸೊ ಯಾಕೆ ಇದ್ದಕ್ಕಿದ್ದಾಗೆ ಪಿ ವಿ ನರಸಿಂಹರಾವ್ ನೆನಪಾದರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸಾಧಾರಣವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಪರಂಪರೆ ಇದೆ ಅದು ಅರವತ್ತೊಂಬತ್ತರ ನಂತರ ಪ್ರಾರಂಭವಾದ ಪರಂಪರೆ ಅವರು ನೆಹರು ಕುಟುಂಬವನ್ನು ಬಿಟ್ಟು ಇನ್ನೂ ಯಾವ ನಾಯಕರನ್ನು ಕಾಂಗ್ರೆಸ್ ನೆನಪು ಮಾಡ್ಕೊಳ್ಳಲ್ಲ ಇಡೀ ಕಾಂಗ್ರೆಸ್ ಇತಿಹಾಸದಲ್ಲಿ ನೋಡಿ ನೆಹರು ಪ್ರಧಾನಿ ಆದ ಮೇಲೆ ನಂತರ ಇಂದಿರಾ ಗಾಂಧಿ ಬಂದ ಮೇಲೆ ಕಾಂಗ್ರೆಸ್ ಸ್ವಾತಂತ್ರ್ಯ ಚಳವಳಿಯ ಮಹಾನ್ ನಾಯಕರನ್ನೆಲ್ಲ ಡಂಪ್ ಮಾಡೋಕಷ್ಟುಬಿಟ್ಟಿಗೆ ಹಾಕ್ಬಿಡ್ತು ಗಾಂಧೀಜಿನ ಒಂದು ಹಂತದಲ್ಲಿ ನೇಪಥ್ಯಕ್ಕೆ ಸರಿಸಲಾಯಿತು ಇಂದಿರಾ ಗಾಂಧಿಯನ್ನು ವೈಭವೀಕರಿಸಲಾಯಿತು ರಾಜೀವ್ ಗಾಂಧಿಯನ್ನು ವೈಭವೀಕರಿಸಲಾಯಿತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗಳನ್ನು ವೈಭವೀಕರಿಸಲಾಯಿತು ಆ ಮೂಲಕ ಸ್ವಾತಂತ್ರ್ಯ ಚಳವಳಿಯ ಮಹಾನ್ ಹೋರಾಟಗಾರರು ಏನಿದ್ದಾರೆ ಅವರನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ಕಾಂಗ್ರೆಸ್ ನೇಪಥ್ಯಕ್ಕೆ ಸರಿಸ್ತಾ ಬಂತು ಅದರಲ್ಲಿ ಹಲವರನ್ನ ನೀವು ಪಟ್ಟಿ ಮಾಡ್ಬೋದು ಬಾಲ್ಗಂಗಾಧರನ ತಿಲಕರಿಂದ ಪ್ರಾರಂಭವಾಗಿ ಮಹಾನ್ ಸ್ವಾತಂತ್ರ್ಯ ಸೇನಾನಿಗಳನ್ನೆಲ್ಲ ಕಾಂಗ್ರೆಸ್ ಪಕ್ಕಕ್ಕೆ ಸರಿಸ್ತಾ ಕೇವಲ ನೆಹರು ಕುಟುಂಬದ ಕುಡಿಗಳನ್ನು ಮಾತ್ರ ವಿಜೃಂಭಿಸಲಾಯಿತು ಅವರನ್ನು ಮಾತ್ರ ತರಲಾಯಿತು ಸೊ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಈ ದೇಶದ ಪ್ರಧಾನಿ ಆದರು ಪ್ರಧಾನಿ ಆದ ಮೇಲೆ ಅವರು ಯಾರ್ದೋ ಬಾಲಂಗೌಚಿಯಾಗಿ ನರಸಿಂಹರಾವ್ ಉಳಿಯಲಿಲ್ಲ ಭಟ್ಟಂಗಿಯಾಗಿ ನರಸಿಂಹರಾವ್ ಉಳಿಯಲಿಲ್ಲ ಪ್ರತಿ ವಿಚಾರಕ್ಕೂ ಸೋನಿಯಾ ಗಾಂಧಿಯ ಮನೆಗೆ ಹೋಗಿನೋ ಇನ್ಯಾರನ್ನೋ ಬಗ್ಗೆ ನಿಂತು ಏನು ಮಾಡಲಿ ಅಂತ ಕೇಳಲಿಲ್ಲ ಅವರಿಗೆ ಸ್ವಂತ ವ್ಯಕ್ತಿತ್ವ ಇದ್ದಂಥವರು ಅವರು ಪಂಚಭಾಷಾ ಪರಿಣಿತರು ಐದು ಭಾಷೆಗಳಲ್ಲಿ ಅತ್ಯದ್ಭುತವಾಗಿ ನರಸಿಂಹರಾವ್ ಮಾತಾಡ್ತಾ ಇದ್ದರು ಅವರ ಜೊತೆಗೆ ನಿಂತವರು ಡಾಕ್ಟರ್ ಮನಮೋಹನ್ ಸಿಂಗ್ ಇವರು ಯಾಕೆ ಕಾಂಗ್ರೆಸ್ ನೆನಪು ಮಾಡ್ತಾರೆ ಅನ್ನೋದನ್ನ ನಂತರ ಹೇಳ್ತೀನಿ ನೆನಪು ಮಾಡ್ಕೊಳ್ಳೋದಕ್ಕೂ ಕಾರಣ ಇದೆ ಕಾಂಗ್ರೆಸ್ನ ಒಳಗಡೆ ಒಂದು ವಿಚಿತ್ರವಾದ ಭಯ ಹೆದರಿಕೆ ಎಲ್ಲವೂ ಸೇರಿದೆ ಅದರ ಅದ್ರ ಬಗ್ಗೆ ಮಾತನಾಡೋಣ ಆದರೆ ಇದನ್ನು ನಾವು ಫಸ್ಟ್ ನೆನಪು ಮಾಡ್ಕೋಬೇಕು ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಇಬ್ಬರು ಸೇರಿ ಯು ಸಿ ದೇಶದ ಆರ್ಥಿಕತೆಗೆ ಪುನಶ್ಚೇತನ ಕೊಟ್ಟರು ಭಾರತದ ಮಾರುಕಟ್ಟೆಯನ್ನು ಮುಕ್ತಗೊಳಿಸದಂಥ ಆ ಸಂದರ್ಭದಲ್ಲಿ ಆ ಕಾಲದ ಬಹುತೇಕ ನಾಯಕರು ಈಗಲೂ ಇದ್ದಾರೆ ಎ ಕೆ ಅಂತವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಮೂಲ ನೀತಿಯಾದ ಸಾಮಾಜಿಕ ನ್ಯಾಯಕ್ಕೆ ಇದು ಕೊಡಲಿಪೆಟ್ಟು ಅನ್ನುವ ಮಾತು ಅವರಿಂದ ಬಂತು ನರಸಿಂಹರಾವ್ ಅವರ ಕಾಲೆಳೆಯುವ ಒಂದು ಗುಂಪು ಸತತವಾಗಿ ಯತ್ನ ಮಾಡ್ತಾ ಬಂತು ನರಸಿಂಹರಾವ್ ಹಿಂಜರಲಿಲ್ಲ ಆ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಕೂಸಿದು ಹೋಗಿತ್ತು ವಿಶ್ವ ಬ್ಯಾಂಕಿಗೆ ಹೋಗ್ಬಿಟ್ಟು ನಾವು ಭಿಕ್ಷೆ ಬೇಡ್ತಾ ಇದ್ವಿ ನಿಂತಿದ್ವಿ ದುಡ್ಡು ಕೇಳ್ತಾ ಇದ್ವಿ ವಿಶ್ವ ಬ್ಯಾಂಕ್ ಹಲವಾರು ಕಂಡೀಷನ್ಗಳನ್ನು ಹಾಕ್ತಾ ಇತ್ತು ಸ್ಥಿತಿ ಅಯೋಮಯ ಆರ್ಥಿಕ ಸ್ಥಿತಿ ಕುಸಿತ ಹೋಗಿತ್ತು ಆಗ ನರಸಿಂಹರಾವ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಕೇಳ್ತಾರೆ ಇದಕ್ಕೆ ಪರಿಹಾರ ಏನು ಮನಮೋಹನ್ ಸಿಂಗ್ ಹೇಳಿದ್ದು ಒಂದು ನಮ್ಮ ಮಾರುಕಟ್ಟೆಯನ್ನು ಮುಕ್ತಗೊಳಿಸೋಣ ಅಂತ ಆಗ ನರಸಿಂಹರಾವಿಗೆ ಅನಿಸುತ್ತೆ ಅವರು ಹೇಳ್ತಾರೆ ಮನಮೋಹನ್ ಸಿಂಗ್ಗೆ ನೋಡಿ ಮನಮೋಹನ್ ಸಿಂಗ್ ಜಿ ನೀವು ಆರ್ಥಿಕ ತಜ್ಞರು ನಾನು ರಾಜಕಾರಣಿ ನನಗೆ ಈ ಸಮಸ್ಯೆಗೆ ಪರಿಹಾರ ಬೇಕು ನೀವು ಹೇಳದಂತೆ ದೇಶದ ಆರ್ಥಿಕತೆಯನ್ನು ಮುಕ್ತ ಆ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸೋಣ ಆದರೆ ಇದರಿಂದಾಗುವ ಪರಿಣಾಮಕ್ಕೆ ನೀವೇ ಹೊಣೆಗಾರರು ಅನ್ನುವ ಮಾತನ್ನು ನರಸಿಂಹರಾವ್ ಹೇಳ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಒಪ್ಕೋತಾರೆ ಆದರೆ ಕಾಂಗ್ರೆಸ್ನ ಒಳಗಡೆ ಈ ಬಗ್ಗೆ ತೀವ್ರ ಒತ್ತಡ ಶುರುವಾಗಿ ಮನಮೋಹನ್ ಸಿಂಗ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಂಗ್ರೆಸ್ ಕೆಲವು ನಾಯಕರು ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ನರಸಿಂಹರಾವ್ ಹೇಳ್ತಾರೆ ಇದು ತೀರ್ಮಾನ ನನ್ನದು ಪಾಪ ಅವರು ಆರ್ಥಿಕ ತಜ್ಜರು ಅಷ್ಟೇ ಎಕಾನಮಿಸ್ಟು ನರಸಿಂಹರಾವ್ ಅವ್ರ ಮೇಲೆ ನೀವು ಅಟ್ಯಾಕ್ ಮಾಡಬೇಡಿ ನನ್ನ ಮೇಲೆ ಮಾಡಿ ಅಂತಾರೆ ನರಸಿಂಹರಾವ್ ಸರಿ ಮಾರುಕಟ್ಟೆಯನ್ನು ಮುಕ್ತ ಮಾರುಕಟ್ಟೆಯನ್ನು ಪರಿವರ್ತಿಸಲಾಗುತ್ತೆ ದೇಶದ ಆರ್ಥಿಕ ನೀತಿಯಲ್ಲಿ ಮೂಲಭೂತ ಬದಲಾವಣೆಯನ್ನು ತರಲಾಗುತ್ತೆ ಕಾಂಗ್ರೆಸ್ ನಾಯಕರಿಗೆ ಬಹುತೇಕ ಇದ್ರ ಬಗ್ಗೆ ಒಮ್ಮತ ಇರಲ್ಲ ಸ್ವಂತ ವ್ಯಕ್ತಿತ್ವ ನರಸಿಂಹರಾವ್ ಕಾಂಗ್ರೆಸ್ನ ಒಳಗಡೆ ತೀವ್ರ ದಾಳಿಗೆ ಒಳಗಾಗ್ತಾರೆ ಸೊ ಕಾಂಗ್ರೆಸ್ ಸ್ಲೋಲಿ ಅವ್ರನ್ನ ಯಾಕೆ ದೂರ ತೆಳಿತು ಗೊತ್ತಾ ನಿಮಗೆ ಬಾಬ್ರಿ ಮಸೀದಿ ಉರುಳಿದ್ದು ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಅವರು ಮಾಡಿದ ಬಹುದೊಡ್ಡ ತಪ್ಪು ಅಂದರೆ ಅದ್ವಾನಿಯವರು ನಮ್ಮ ಮಾತನ್ನು ನಂಬಿದ್ದು ಅದ್ವಾನಿಯವರು ನರಸಿಂಹರಾವ್ ಹೇಳಿರ್ತಾರೆ ನಮ್ಮ ಈ ಒಂದು ಮೆರವಣಿಗೆ ಇನ್ನೊಂದು ಏನಿದೆ ಅಯೋಧ್ಯೆಗೆ ಹೋಗೋದಕ್ಕೆ ಅವಕಾಶ ಕೊಡಿ ನಾವು ಅಲ್ಲಿ ಸ್ಟ್ರಕ್ಚರ್ಗೆ ಏನೂ ಆಗೋಲ್ಲ ಅನ್ನುವ ಆಶ್ವಾಸನೆಯನ್ನು ಲಾಲ್ಕೃಷ್ಣ ಅದ್ವಾನಿಯವರು ನರಸಿಂಹರಾವ್ ಕೊಟ್ಟಿರ್ತಾರೆ ಆದರೆ ಅದ್ವಾನಿ ಆ ಮಾತನ್ನು ಉಳಿಸ್ಕೊಳ್ಳಲ್ಲ ಉಳಿದು ಉರುಳು ಹೋಗುತ್ತೆ ಬಾಬ್ರಿ ಮಸೀದಿ ಇದು ಈ ಘಟನೆಯೂ ಸೇರಿದಂತೆ ಅಲ್ಪಸಂಖ್ಯಾತರ ಮತ ಕೈತಪ್ಪ ಹೋಗುತ್ತೆ ಅನ್ನೋ ಹೆದರಿಕೆ ಕಾಂಗ್ರೆಸ್ ಸಂಪೂರ್ಣವಾಗಿ ನರಸಿಂಹರಾವ್ ಅವ್ರನ್ನ ಡಂಪ್ ಮಾಡಿಬಿಡುತ್ತೆ ಸೊ ಆದರೆ ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸಿಗೆ ನರಸಿಂಹರಾವ್ ಅವರ ಆಯಿತು ಯಾಕೆ ಜನ್ಮಶತಾಬ್ದಿ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಕಾಂಗ್ರೆಸ್ ಹೊರಗ್ತು ಅಂತ ಹಾಗೆ ನೋಡಿದರೆ ಈಗ ನಾಲ್ಕಾರು ತಿಂಗಳುಗಳಿಂದ ಹಿಂದೆ ಅನಿಸುತ್ತೆ ತೆಲಂಗಾಣ ಸರ್ಕಾರ ಈ ಶತಮಾನೋತ್ಸವ ಆಚರಣೆ ಪ್ರಕಟಣೆ ಮಾಡಿ ಆಗಿತ್ತು ಅದರಂತೆ ಆಂಧ್ರ ಸರ್ಕಾರ ಆಂಧ್ರದಲ್ಲೂ ಕೂಡ ಈ ಬಗ್ಗೆ ಮಾತುಕತೆ ನಡೀತಾ ಇತ್ತು ಆಂಧ್ರ ಪ್ರದೇಶದ ಮಣ್ಣಿನ ಮಗ ನರಸಿಂಹರಾವ್ ಅಂತ ನರಸಿಂಹರಾವ್ ಆಂಧ್ರದ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು ಸೊ ಆವಾಗಲೂ ಕಾಂಗ್ರೆಸ್ ಸುಮ್ಮನೆ ಇತ್ತು ಈಗ ಇದ್ದಕ್ಕಿದ್ದಾಗ ಯಾಕೆ ಎಚ್ಚರಗೊಂಡಿತು ಕಾಂಗ್ರೆಸ್ ನೀತಿಯಲ್ಲಿ ಬದಲಾಯಿತಾ ಕೇವಲ ನೆಹರು ಕುಟುಂಬವನ್ನು ನಂಬಿ ಈ ದೇಶದಲ್ಲಿ ರಾಜಕಾರಣ ಮಾಡುವುದು ಸಾಧ್ಯ ಇಲ್ಲ ಅನ್ನುವುದೇನಿದೆ ಅದು ಕಾಂಗ್ರೆಸ್ಸಿಗೆ ಅನಿಸುತ್ತೊಡಗಿತಾ ಅನ್ನಿಸ್ತಾ ಇತ್ತ ನಾವು ಈಗ ಇತಿಹಾಸ ಮಾಡೋಣ ನನಗೆ ಅನ್ನಿಸುವಾಗ ಇದಕ್ಕೆಲ್ಲ ಬಹುಮುಖ್ಯವಾದ ಕಾರಣ ಕಾಂಗ್ರೆಸ್ಸಿರುವ ಬಿ ಜೆ ಪಿ ಭಯಾತ್ ಬಿ ಜೆ ಪಿ ಬಹಳ ಸಿಸ್ಟಮೆಟಿಕ್ ಆಗಿ ಕಾಂಗ್ರೆಸ್ ಯಾರ್ಯಾವ ನಾಯಕರನ್ನ ಡಂಪ್ ಮಾಡುತ್ತೋ ಅವರನ್ನು ಬಿ ಜೆ ಪಿ ಹೈಜಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಗಾಂಧಿಯನ್ನು ಹೈಜಾಕ್ ಮಾಡಾಯಿತು ಸೊ ಗೋಡ್ಸೆ ವಾದವನ್ನು ಅನುಷ್ಠಾನಗೊಳಿಸ್ತಾ ಗಾಂಧಿಯನ್ನು ಮುಂದಿಡುವಂಥ ರಾಜಕಾರಣವನ್ನು ಮೋದಿ ಪ್ರಾರಂಭ ಮಾಡಿದರು ಅವರ ಇಡೀ ಪಕ್ಷದ ಬೇಸ್ ಗೋಡ್ಸೆ ವಾದ ಆದರೆ ಮುಂದೆ ಮುಖವನ್ನು ಅವರು ತೋರಿಸ್ತಾ ಇರುವುದು ಗಾಂಧಿ ಅಲ್ಲ ಗಾಂಧಿ ಬಗ್ಗೆ ಅವಾಗ ಅವಾಗ ಮೋದಿ ಮಾತನ್ನ ನಿನ್ನೆ ಮನ್ ಕಿ ಬಾತ್ನಲ್ಲೂ ಗಾಂಧಿಯನ್ನು ನೆನಪು ಮಾಡ್ಕೊಳ್ತಾರೆ ಗಾಂಧಿಯನ್ನು ಹೈಜಾಕ್ ಮಾಡಿ ಆಯಿತು ಅದಾದ ಮೇಲೆ ಕಾಂಗ್ರೆಸ್ನ ಇನ್ನೊಬ್ಬ ನಾಯಕರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೊ ಸರ್ದಾರ್ ವಲ್ಲಭಭಾಯ್ ಪಟೇಲನ್ನ ಬಿ ಜೆ ಪಿ ಹೈಜಾಕ್ ಮಾಡಿ ತಮ್ಮ ನಾಯಕ ಅನ್ನುವ ಹಾಗೆ ಪ್ರತಿಬಿಂಬಿಸತೊಡಗಿತು ಸೊ ಇದು ಕಾಂಗ್ರೆಸ್ನ ಒಳಗಡೆ ಆತಂಕವನ್ನು ಮೂಡಿಸಿದೆಯಾ ನರಸಿಂಹರಾವ್ ಅವರನ್ನು ಕೂಡ ಬಿ ಜೆ ಪಿ ಹೈಜಾಕ್ ಮಾಡುತ್ತೆ ಅನ್ನುವ ಭಯ ಕಾಡ್ತಾ ಇತ್ತ ಕಾಂಗ್ರೆಸ್ ವರಿಷ್ಠರಿಗೆ ಮೋಸ್ಟ್ ಪ್ರೊಬಲಿ ಮೋಸ್ಟ್ ಪ್ರೊಬಲಿ ಯಾಕೆಂದರೆ ಒಂದು ದೆಹಲಿಯ ರಾಜಕೀಯ ವಲಯದಲ್ಲಿ ಒಂದು ಸುದ್ದಿ ಇತ್ತು ಆ ಸುದ್ದಿಯ ಪ್ರಕಾರ ಪಿ ವಿ ನರಸಿಂಹರಾವ್ ದೇಶದ ಆರ್ಥಿಕತೆಯನ್ನು ತಂದಂತಹ ಮೂಲಭೂತ ಸುಧಾರಣೆಯನ್ನು ಪರಿಗಣಿಸಿ ಅವರಿಗೆ ಭಾರತ ರತ್ನ ಕೊಡಲಾಗತ್ತೆ ಅನ್ನುವ ಮಾತು ದೆಹಲಿ ರಾಜಕೀಯ ವಲಯದಲ್ಲಿತ್ತು ಇದು ಕಾಂಗ್ರೆಸ್ಸನ್ನು ಕಂಗೆಡಿಸಿರಬೇಕು ಅಂತ ಕಾಂಗ್ರೆಸ್ನ ಒಳಗಡೆ ಇರುವ ಬಹುತೇಕ ಹಿರಿಯ ನಾಯಕರು ಯಾರಿದ್ದಾರೆ ಯಾರು ನೆಹರು ಕುಟುಂಬಕ್ಕೆ ಸೇರಿಲ್ಲ ಅಂತ ಯಾರು ಕಾಂಗ್ರೆಸ್ನ ಒಳಗಡೆ ನೆಗ್ಲೆಕ್ಟ್ಗೆ ಒಳಗಾಗಿದ್ದಾರೆ ಅವರನ್ನು ಹೈಜಾಕ್ ಮಾಡ್ತಾ ಹೋಗುವ ಬಿ ಜೆ ಪಿ ಪಿ ವಿ ನರಸಿಂಹರಾವ್ ಅವರನ್ನು ಹೈಜಾಕ್ ಮಾಡಿಬಿಡುತ್ತಾರೆ ಇದು ಕಾಂಗ್ರೆಸ್ ಆಲೋಚನೆಗೆ ಕಾರಣ ಇರಬೇಕು ಯಾಕೆಂದರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಪಿ ವಿ ನರಸಿಂಹರಾವ್ ಅವರನ್ನು ಹೊಗಳ್ತಾ ಇದ್ದವು ಏಕಮೇವ ವ್ಯಕ್ತಿ ಅಂದರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವರು ಮಾತ್ರ ನೆನಪು ಮಾಡಿಕೊಡ್ತಾ ಇದ್ರು ಆಗಾಗ ನರಸಿಂಹ ಅವರನ್ನು ವೈಯಕ್ತಿಕವಾಗಿ ಮತ್ತು ದೇಶದ ಆರ್ಥಿಕತೆ ದೃಷ್ಟಿಯಿಂದ ಪಿ ವಿ ನರಸಿಂಹರಾವ್ ಕಾಂಟ್ರಿಬ್ಯೂಷನನ್ನು ನೆನಪು ಮಾಡಿಕೊಳ್ತಾ ಅವರನ್ನು ಶ್ಲಾಘಿಸ್ತಾ ಇದ್ದವರು ಶ್ಲಾಘಿಸ್ತಾ ಇರುವವರು ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ಯಾವ ನಾಯಕರುಗಳು ಕೂಡ ನರಸಿಂಹರಾವನ್ನು ಹೊಗಳ್ತಾ ಇರಲಿಲ್ಲ ಹೊಗಳ್ತಾ ಇಲ್ಲ ಆದರೆ ಈ ಸಂದರ್ಭದಲ್ಲಿ ದೇಶದಲ್ಲಿ ಏನು ಮುಕ್ತ ಮಾರುಕಟ್ಟೆ ಬಂದು ದೇಶದ ಆರ್ಥಿಕತೆ ಸುಧಾರಿಸಿತು ವಿಶ್ವ ಬ್ಯಾಂಕ್ ಮುಂದೆ ಸಾಲಕ್ಕಾಗಿ ಕೈ ಜೋಡ ಕೈ ಒಡ್ಡಿ ನಿಂತ ಒಂದು ದೇಶ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗಳ ವಿಚಾರದಲ್ಲಿ ತೀವ್ರ ಸಂಕಷ್ಟಕ್ಕೆ ಒಳಗಾದ ದೇಶ ಇವತ್ತು ಐದು ಟ್ರಿಲಿಯನ್ ಡಾಲರ್ ಮಾತನಾಡುವ ಸ್ಥಿತಿ ಬಂದಿದೆಯಲ್ಲ ಆ ಕಾಂಟ್ರಿಬ್ಯೂಷನ್ ಡಾಕ್ಟರ್ ಮನಮೋಹನ್ ಸಿಂಗ್ ಆ್ಯಂಡ್ ಪಿ ವಿ ನರಸಿಂಹ ಅವರ ಕಾಂಟ್ರಿಬ್ಯೂಷನ್ ಇನ್ಯಾರದ್ದು ಅಲ್ಲ ಅವರು ಇಡೀ ಆರ್ಥಿಕ ಸುಧಾರಣೆಯಲ್ಲಿ ಆ ಹೆಜ್ಜೆ ಇಟ್ಟರು ಅದರ ಕಾರಣದಿಂದ ದೇಶ ಇವತ್ತು ಆರ್ಥಿಕವಾಗಿ ಭದ್ರವಾದದ್ದು ಅದಕ್ಕೆ ಇನ್ಯಾರ ಕಾಂಟ್ರಿಬ್ಯೂಷನು ಇಲ್ಲ ಎಲ್ಲ ವಿರೋಧದ ನಡುವೆ ಎಲ್ಲ ಸಿ ಒತ್ತಡಗಳ ನಡುವೆ ಅವರು ಆವತ್ತು ಮಾಡಿದ ಕೆಲಸ ಏನಿದೆ ಅದು ಈ ದೇಶಕ್ಕೆ ತಂತು ಆದರೆ ಕಾಂಗ್ರೆಸ್ಸಿಗೆ ಬಹುಮುಖ್ಯವಾದ ಸಮಸ್ಯೆ ಏನು ಗೊತ್ತಾ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಬಿಟ್ಟು ಅಥವಾ ಪಿ ವಿ ಅವರು ಬಿಟ್ಟು ಒಬ್ಬರಲ್ಲೇ ಹೋಗೋಕ್ಕಾಗಲ್ಲ ಈಗ ಅವರಿಗೆ ಈ ದೇಶದ ಆರ್ಥಿಕತೆ ಇವತ್ತು ಸುಭದ್ರವಾಗುವುದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಕ್ಲೇಮ್ ಮಾಡ್ಕೋಬೇಕಾದರೆ ಕಾಂಗ್ರೆಸ್ ಪಕ್ಷ ಅದು ಪಿ ವಿ ನರಸಿಂಹರಾವ್ ಹೆಸರನ್ನು ಹೇಳಲೇಬೇಕು ನರಸಿಂಹರಾವ್ ಹೆಸರನ್ನು ಬಿಟ್ಟು ಹೇಳೋಕ್ಕಾಗಲ್ಲ ಸೊ ಅವರಿಗಿದ್ದಂಥ ಕಾಂಗ್ರೆಸ್ ಭಾಳ ಕೆಲವು ಮೂಲಗಳ ಪ್ರಕಾರ ದೆಹಲಿಯ ಸೀನಿಯರ್ ಜರ್ನಲಿಸ್ಟ್ಗಳ ಪ್ರಕಾರ ಕಾಂಗ್ರೆಸ್ಸಿಗೆ ಒಳಗಡೆ ಇನ್ನೊಂದು ಭಯ ಉಂಟು ನರಸಿಂಹರಾವ್ ಅವರನ್ನು ಹೈಜಾಕ್ ಮಾಡಿಬಿಟ್ಟು ಅವ್ರಿಗೆ ಭಾರತ ರತ್ನ ಕೊಟ್ಟ ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಹೈಜಾಕ್ ಮಾಡಿಬಿಟ್ರೆ ಕಾಂಗ್ರೆಸ್ ನೆಹರು ಕುಟುಂಬ ಯು ಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ನೇಪಥ್ಯಕ್ಕೆ ತಳ್ಳಿದೆ ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ನಾವು ಕೊಡ್ತೀವಿ ಅಂತೇನಾದರೂ ಒಂದು ಜಾಣ ಚಾಣಕ್ಯ ನಡೆಯನ್ನು ಬಿ ಜೆ ಪಿ ಮಾಡಿದರೆ ಅವಾಗೇನು ಮಾಡೋಣ ಕಾಂಗ್ರೆಸ್ಸಿಗೆ ಯಾರು ಒಳಿತಾರೆ ಅವಾಗ ಈ ಪ್ರಶ್ನೆಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ ಅನ್ನುವ ಮಾತು ದೆಹಲಿಯ ಪತ್ರಕರ್ತ ವಲಯದಲ್ಲಿ ರಾಜಕೀಯ ವಲಯದಲ್ಲಿದೆ ಇದು ನಿಜ ಇರಬೇಕು ಯಾಕೆಂದರೆ ಕೇವಲ ನೆಹರು ಕುಟುಂಬದ ಹೆಸರಿನಲ್ಲಿ ಮತ ಬರುವ ಕಾಲ ಹೊರಟೋಗಿದೆ ಈಗ ಸೋನಿಯಾ ಗಾಂಧಿ ಅವರನ್ನು ರಾಹುಲ್ ಗಾಂಧಿಯವರನ್ನು ತೋರಿಸಿ ಈ ದೇಶದ ಜನರು ಏನಿದ್ದಾರೆ ಅವರು ಮತವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ದೆ ಆರ್ಸ್ ಲಿಮಿಟೆಡ್ ಇದೆ ಇದು ಸ್ಕೋಪ್ ದೆನ್ ಅದರ್ ಇಟ್ಸ್ ಅ ಇಮೇಜ್ ಸೋನಿಯಾ ಅವರಿಗೆ ವಯಸ್ಸಾಗಿದೆ ಆದ್ದರಿಂದ ಅವ್ರಿಗೆ ಎಷ್ಟು ಕಾಲ ಯು ಸಿ ಕಾಂಗ್ರೆಸ್ ನೇತೃತ್ವ ವಹಿಸ್ತಾರೆ ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಅವರಿಗೆ ಮತ ಸೆಳೆಯುವ ಶಕ್ತಿ ಇಲ್ಲ ಪ್ರಿಯಾಂಕಾ ಗಾಂಧಿ ಅಲ್ಲೆಲ್ಲಿ ಬಂದು ಭಾಷಣ ಮಾಡ್ತಾರೆ ಆದರೆ ಅವಳು ಬಹುದೊಡ್ಡ ಹೊರೆ ಅಂದರೆ ಅವಳು ಗಂಡ ವಾದ್ರ ಆ ಮನುಷ್ಯ ಕಳ್ಳ ಸುಳ್ಳ ಅನ್ನೋದು ದಿನದಿಂದ ದಿನಕ್ಕೆ ಸಾಬೀತಾಗ್ತಿದೆ ಅದರಿಂದ ಸಂಪೂರ್ಣವಾಗಿ ನೀವು ಪ್ರಿಯಾಂಕಾ ಗಾಂಧಿಯನ್ನು ಬಿಟ್ಟು ಕೂಡ ಮತ ಪಡೆಯೋಕ್ಕಾಗಲ್ಲ ಕಾಂಗ್ರೆಸ್ ಜನರ ಮುಂದೆ ಇಶ್ಯೂ ಇಡಬೇಕು ಅಂದರೆ ಯಾವ ಇಶ್ಯೂ ಇಡ್ತೀರಿ ನೀವು ಅಲ್ವಾ ಕಾಂಗ್ರೆಸ್ ಈ ಸಮಸ್ಯೆಯಿಂದ ಬಳಲ್ತಾ ಇರಬೇಕು ಯಾಕಂದರೆ ಇಂದಿರಾ ಗಾಂಧಿಯ ಸಾಮಾಜಿಕ ನ್ಯಾಯ ಬಡತನ ನಿರ್ಮೂಲನೆ ಎಲ್ಲರಿಗೂ ಮನೆ ಆಹಾರ ವಸ್ತು ಇಂಥ ಮಾತುಗಳು ಎಪ್ಪತ್ತರ ದಶಕ ಎಂಬತ್ತರ ದಶಕದನ್ನೇ ಇನ್ನೂ ಹೇಳ್ತಾ ಹೋಗೋಕ್ಕಾಗಲ್ಲ ಟೂ ತೌಸಂಡ್ ಟ್ವೆಂಟಿ ಜನ ಬಿಡ್ತಾರೆ ಜನರಿಗೆ ಬಿಸಿ ಮರವು ಒಂದು ವರದಾನ ಕೂಡ ಜನರಿಗೆ ಮರವು ಒಂದು ಶಾಪ ಕೂಡ ಮರವು ಅನ್ನುವುದೇ ಶಾಪ ಮತ್ತು ವರದಾನ ಎರಡೂ ಕೂಡ ಅದು ಅದು ಒಮ್ಮೆ ವರದಾನ ಆಗ್ಬೋದು ಇನ್ನೊಂದು ಕಡೆ ಶಾಪ ಆಗ್ಬೋದು ಅದು ಅದು ಮರವಿಗೆ ಸಂಬಂಧಪಟ್ಟ ಹಾಗೆಯೇ ಈಗ ಇಂದಿರಾ ಗಾಂಧಿಯನ್ನು ತೋರಿಸಿ ನೀವು ಮತ ಕೇಳುವ ಕಾಲಘಟ್ಟ ಹೊರಟೋಗಿದೆ ನಿಮಗೆ ತೋರಿಸುವುದಕ್ಕೇನೂ ಇಲ್ಲ ನೀವು ಅಂಗಡಿ ಓಪನ್ ಮಾಡ್ಕೊಂಡಿದ್ದೀರಿ ಅಂಗಡಿಯಲ್ಲಿ ಯಾವ ವಸ್ತುವನ್ನು ಇಟ್ಟು ಮಾರಾಟ ಮಾಡಬೇಕು ನಿಮಗೆ ನಿಮ್ಗೆ ಗೊತ್ತಿಲ್ಲ ನೀವು ಬೇರೆ ವಸ್ತುಗಳನ್ನು ಮಾರಾಟಕ್ಕಿಡಬೇಕು ತಕ್ಷಣ ಅನ್ನುವುದು ತಕ್ಷಣ ಎಫೆಕ್ಟ್ ಆಗುವುದು ನರಸಿಂಹರಾವ್ ಮಾಡಿದ ಆರ್ಥಿಕ ಸುಧಾರಣೆ ಕಾಂಗ್ರೆಸ್ ಅದನ್ನು ಸೇಲ್ ಮಾಡಲೇಬೇಕಾಗಿದೆ ಕಾಂಗ್ರೆಸ್ ಅದನ್ನ ಮಾರಾಟ ಮಾಡದಿದ್ದರೆ ಬಿ ಜೆ ಪಿ ಅಂಗಡಿ ತರ್ಕಂಡು ಅದು ಇಟ್ಕೊಂಡು ಮಾರಾಟ ಮಾಡುತ್ತೆ ಮತ್ತು ಕಾಂಗ್ರೆಸ್ಸಿಗೆ ಗೂಟ ಬಿಡುತ್ತೆ ಸೊ ಇದು ಕಾರಣ ಇರಬೇಕು ಅಂತಲ್ಲ ನನಗೆ ಅನಿಸುತ್ತೆ ಇಡೀ ಕಾಂಗ್ರೆಸ್ನ ನೀತಿಯಲ್ಲಿ ಬದಲಾಗಿದ್ದು ನೆಹರು ಕುಟುಂಬವನ್ನು ಬಿಟ್ಟು ಬೇರೆಯವ್ರನ್ನ ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ದು ಬೇರೆಯವ್ರನ್ನ ರಿಕಗ್ನೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಬೇರೆಯವ್ರ ಸೇವೆಯನ್ನು ರೆಕಗ್ನೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಹಾಗೆ ಹೇಳುವುದಕ್ಕಿನ್ನೂ ನೀವು ನರಸಿಂರಾವನ್ನು ಒಪ್ಪಿಕೊಂಡ್ರೆ ನಿಮಗೆ ಹೇಳೋದಕ್ಕೆ ತುಂಬ ವಿಷಯಗಳಿವೆ ಭಾರತದ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ ಇದೆಯಲ್ಲ ಅದನ್ನು ಮಾಡೋದಕ್ಕೆ ಎಲ್ಲ ಕೆಲಸ ಮಾಡಿದವರು ನರಸಿಂಹರಾವ್ ಅದು ವಾಜಪೇಯಿ ಕಾಲದಲ್ಲಿ ಆಯಿತು ವಾಜಪೇಯಿ ಬಿ ಜೆ ಪಿ ತಮ್ಮ ಕಿರೀಟದ ಮೇಲೆ ಒಂದು ನವಿಲುಗೆರೆ ಇಟ್ಕಂಡು ನಮ್ಮದು ಅಂದ್ರೂ ಪಿ ವಿ ನರಸಿಂಹರಾವ್ ಡಿಡಿಟ್ ಹತ್ತೊಂಬತ್ತುನೂರ ತೊಂಬತ್ತೈದರಲ್ಲೇ ಈ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಆಗಬೇಕಾಗಿತ್ತು ಆದರೆ ಭಾರತ ಪೂರ್ಣ ಸಿದ್ಧ ಆಗಿರಲಿಲ್ಲ ಅದರ ಜೊತೆಗೆ ಅಮೆರಿಕದ ಒತ್ತಡ ಕೂಡ ಇತ್ತು ಕ್ಲಿಂಟನ್ ಒತ್ತಡ ಇದ್ದರು ಆ ಸಂದರ್ಭದಲ್ಲಿ ನರಸಿಂಹರಾವ್ ಆಲೋಚನೆ ಮಾಡಿದ್ದು ಎಸ್ ಪೂರ್ಣ ಸಿದ್ಧ ಆದಮೇಲೆ ಮಾಡೋಣ ಅನ್ನುವ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅವರು ಒಂದು ಸೂಚನೆಯನ್ನು ಕೂಡ ಕಲಾಂ ಅವರಿಗೆ ನೀಡ್ತಾರೆ ಸೊ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಕ್ಕೆ ರೆಡಿಯಾಗಿರಿ ಅಂತ ಇದೆಲ್ಲ ಇತಿಹಾಸದ ದಾಖಲೆ ಇರುವ ಅಂಶಗಳು ಸೊ ಅದನ್ನು ಸೂಚನೆ ನೀಡಿದ ಮೇಲೆ ನ್ಯೂಕ್ಲಿಯರ್ ಟೆಸ್ಟ್ಗೆ ಭಾರತ ಸಿದ್ಧ ಆಗುತ್ತೆ ಕಲಾಂ ಅವರು ಈ ದಿಸೆಯಲ್ಲಿ ಮುಂದಿನ ಹೆಜ್ಜೆ ಇಡ್ತಾರೆ ಆದರೆ ಅದು ನಡೆದದ್ದು ವಾಜಪೇಯಿ ಪ್ರಧಾನಿ ಆದಾಗ ಆ ಕೀರ್ತಿ ಕೂಡ ನರಸಿಂಹರಾವ್ ಅವರಿಗೆ ತಲುಪಲೇ ಇಲ್ಲ ನಿಜವಾಗ ಆ ಕೀರ್ತಿ ನರಸಿಂಹರಾವ್ ಅವರಿಗೆ ತಲುಪಬೇಕಿತ್ತು ಸಿದ್ಧಗೊಳಿಸ್ತಾರೋ ಅವರು ಅಮೆರಿಕವನ್ನು ಎದುರಿಸ್ತಾರೋ ಅವ್ರವರು ಸಿಕ್ಕಿಲ್ಲ ಸೊ ಈ ಇತಿಹಾಸವನ್ನು ತಿಳಿಸ್ತಾ ನೀವು ಬಿ ಜೆ ಪಿಯ ಮುಖವಾಡವನ್ನು ಕಳಚಬೇಕು ಅಂತಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮೊದಲು ಡಂಪ್ ಮಾಡಿದ ನಾಯಕರುಗಳನ್ನು ಮತ್ತೆ ತನ್ನವರನ್ನಾಗಿ ಮಾಡ್ಕೋಬೇಕು ಅದು ಕಾಂಗ್ರೆಸ್ ಮಾಡಬೇಕಾದ ಕೇವಲ ನೆಹರು ಕುಟುಂಬ ಮಾತ್ರ ಅಲ್ಲ ಬೇರೆಯವರು ಕೂಡ ಕಾಂಗ್ರೆಸ್ನ ಪಕ್ಷದಲ್ಲಿ ಇದ್ದರು ಅವರು ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಕೂಡ ಈ ದೇಶದ ಅಭಿವೃದ್ಧಿಗೆ ಪಾಲುದಾರರಾಗಿದ್ದಾರೆ ಅನ್ನೋ ಮಾತಲ್ಲ ಕಾಂಗ್ರೆಸ್ ಮಾತಾಡೋದು ಕಲ್ತ್ಕೋಬೇಕು ಇವತ್ತಿಗೂ ನೋಡಿ ಕಾಂಗ್ರೆಸ್ ನೆಹರು ಕುಟುಂಬದವ್ರು ಕೊಟ್ಟು ಬೇರೆ ಮಾತನಾಡಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾಯಕರ ಬಗ್ಗೆ ಸೊ ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಕ್ಕಳನ್ನ ಪ್ರತಿಯೊಬ್ಬರನ್ನೂ ಹೈಜಾಕ್ ಮಾಡ್ಕೊಂಡು ಹೋಯಿತು ಬಿ ಜೆ ಪಿ ಅದ್ರ ಜೊತೆಗೆ ಸಂಜಯ್ ಗಾಂಧಿ ಕಂಪ್ನಿನೂ ಬಿ ಜೆ ಪಿ ಹೈಜಾಕ್ ಮಾಡ್ಕೊಂಡು ಹೋಯಿತು ಬಿ ಜೆ ಪಿ ಬಹುತೇಕ ಹೈಜಾಕ್ ಮಾಡಿದ್ದು ಕಾಂಗ್ರೆಸ್ನಲ್ಲಿ ನೆಗ್ಲೆಕ್ಟ್ ಆದ ನಾಯಕರುಗಳನ್ನೇ ನಿಮ್ಗೆ ಬೇರೆ ಬೇಕಾದಷ್ಟು ರಾಜ್ಯಗಳಲ್ಲಿ ಗಮನಿಸ್ತಾ ಹೋಗಿ ಕಾಂಗ್ರೆಸ್ಸು ಯಾರು ನೆಗ್ಲೆಕ್ಟ್ ಮಾಡುತ್ತೆ ಕಾಯ್ತಾ ಇರುತ್ತೆ ಬಿ ಜೆ ಪಿ ಅವ್ರು ಎತ್ತಾಕೊಂಡು ಹೋಗ್ಬಿಟ್ಟು ಅವರನ್ನು ಮೆರೆಸ್ಬಿಟ್ಟು ಅದಕ್ಕೆ ಒಂದು ದೇಶಭಕ್ತಿಯನ್ನೊಂದು ಬಣ್ಣ ಕೊಟ್ಬಿಟ್ಟು ಇವ್ರ ತಲೆ ಮೇಲೆ ಚಪ್ಪಡಿ ಕಲ್ಲೆಳೀತಾರೆ ಕಾಂಗ್ರೆಸ್ ತಲೆ ಮೇಲೆ ಈ ರೀತಿ ಚಪ್ಪಡಿ ಕಲ್ಲು ಎಳೆಯೋ ಕೆಲಸ ಸತತವಾಗಿ ನಡೀತಾ ಇದೆ ಕಾಂಗ್ರೆಸ್ಸಿಗೆ ಇದುವರೆಗೆ ಅರ್ಥ ಆಗಿರಲಿಲ್ಲ ಇಲ್ಲ ಸೊ ನರಸಿಂಹರಾವ್ ಅವರ ಬಗ್ಗೆ ಏನು ಹೊಸ ಜಾಗೃತಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಮೂಡಿದೆ ಅದು ಒಳ್ಳೆಯ ಬೆಳವಣಿಗೆ ಅದು ಎಷ್ಟರ ಮಟ್ಟಿಗೆ ರಾಜಕೀಯ ಲಾಭವನ್ನು ಕಾಂಗ್ರೆಸ್ಗೆ ತಂದು ಕೊಡುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ